नमस्कार आयुषवाहिनी जिला वीक्षकरिगू वनमूलिके नेर प्रसार कार्यक्रम के स्वागत सुस्वागत कार्यक्रम विशेषते तमगेल्लरिगू गोत्ते इदे प्रतिनित्यवू कूड़ा ओंदोंदु आरोग्यद समस्येगळ बग्गे माहिति इरबहुदु ಜೊತೆಗೆ ಚಿಕಿತ್ಸೆ ಇರಬಹುದು ಆ ಆರೋಗ್ಯದ ಸಮಸ್ಯೆಗಳು ನಮಗೆ ದೀರ್ಘಕಾಲೀನವಾಗಿ ಕಾಡೋದಕ್ಕೆ ಏನೆಲ್ಲ ರೀತಿಯಾದಂತ ತಪ್ಪುಗಳನ್ನ ನಾವು ಮಾಡ್ತಾ ಇದೀವಿ ಅದರಿಂದ ಹೊರಗಡೆ ಬರೋದಕ್ಕೆ ಯಾವ ರೀತಿಯಾದಂತ ಒಂದು ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳಬೇಕು ಎಲ್ಲ ಮಾಹಿತಿಯನ್ನ ತಿಳಿಸಿಕೊಡುವಂತ ವಿಶೇಷ ಕಾರ್ಯಕ್ರಮ ವನಮೂಲಿಕೆ ನೇರ ಪ್ರಸಾರ ಅಂತಾನೆ ಹೇಳಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಗ್ರಹ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಕೆಲವೊಂದು ವರ್ಷಗಳವರೆಗೂ ಕೂಡ ಈ ಸಮಸ್ಯೆ ಕಾಡ್ತಾ ಇರುತ್ತೆ ಎಷ್ಟು ವಯಸ್ಸಿನವರೆಗೂ ಈ ಸಮಸ್ಯೆ ಕಾಡುತ್ತೆ ಮತ್ತೆ ತಾಯಿ ಯಾವ ತಾಯಿ ಮಾಡುವಂತ ಯಾವ ತಪ್ಪಿನಿಂದ ಬಾಲಗ್ರಹ ಎನ್ನುವಂತ ಸಮಸ್ಯೆಗಳು ಎದುರಾಗುತ್ತೆ ಸಾಮಾನ್ಯವಾಗಿ ಇದನ್ನ ಹೆಸರನ್ನ ಕೇಳಿದೀವಷ್ಟೇ ಮಗುಗೆ ಏನಾಗ್ತಿರುತ್ತೆ ಅದು ವ್ಯಕ್ತಪಡಿಸೋದಿಲ್ಲ ಹಾಗಾಗಿ ಅದನ್ನ ನಾವೇ ಅರ್ಥ ಮಾಡ್ಕೊಳ್ಬೇಕು ಬಾಲಗ್ರಹ ಅನ್ನುವಂಥದ್ದು ಯಾವ ರೀತಿಯಾದಂತಹ ಸಮಸ್ಯೆ ಇದ್ರ ಬಗ್ಗೆ ಹೆಚ್ಚೆಚ್ಚು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ನಮ್ಮ ಜೊತೆಗಿದ್ದಾರೆ ಪಾರಂಪರಿಕ ವೈದ್ಯರಾದಂತಹ ಪವಿತ್ರ ಮೇಡಂ ಅವರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಮೇಡಂ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನೇರ ಪ್ರಸಾರ ಕಾರ್ಯಕ್ರಮ ಇದಾಗಿದ್ದು ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದಾಗಿದೆ ಮೇಲ್ಗಡೆ 080 ಇಂದ ಸಂಖ್ಯೆ ಆರಂಭಗೊಳ್ಳುತ್ತೆ ಆ ನಂಬರ್ಗೆ ಕರೆ ಮಾಡುವ ಮುಖಾಂತರ ನೇರವಾಗಿ ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳಬಹುದು ಬಾಲಗ್ರಹ ಅಂದ್ರೆ ಮಗುವಿಗೆ ಬರುತ್ತೆ ಅನ್ನುವಂಥದ್ದಷ್ಟೇ ನಮಗೆ ಗೊತ್ತಿದೆ ಆದರೆ ಅದರ ಹಿಂದಿನ ರಹಸ್ಯ ಏನು ಯಾವ ಕಾರಣಗಳಿಂದ ಬರುತ್ತೆ ಮತ್ತು ಯಾವ ವಯಸ್ಸಲ್ಲಿ ಕಂಡು ಬರುತ್ತೆ ಇದ್ರ ಬಗ್ಗೆ ಹೆಚ್ಚಿನ ವಿವರ ಇಲ್ಲ ದಯವಿಟ್ಟು ತಿಳಿಸ್ಕೊಡಿ ಖಂಡಿತ ಬಾಲಗ್ರಹ ಅಂತಕ್ಕಂಥದ್ದು ಹುಟ್ಟಿದ ಮಗುವಿನಿಂದ ಹಿಡಿದು 14-15 ವಯಸ್ಸಿನ ಮಕ್ಕಳವರೆಗೂ ಕಾಣ್ತಾ ಇರ್ತದೆ ಸಾಮಾನ್ಯ ಅದು ಚಿಕ್ಕ ವಯಸ್ಸಿನ ಮಗುವಿನಲ್ಲೇ ಕಾಣಿಸ್ಕೊಳ್ತಕ್ಕಂಥದ್ದು ಅದನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಅದಕ್ಕೆ ಬೇರೆ ರೀತಿಯ ಅರ್ಥವನ್ನ ಕೊಟ್ಟು ತಾಯತ ಕಟ್ಟಿಸೋದಂತೆ ಪೂಜೆ ಮಾಡೋದಂತೆ ಈ ರೀತಿಯದ್ದೆಲ್ಲ ಒಂದು ಪ್ರಯತ್ನಗಳನ್ನ ಮಾಡ್ತಾ ಮಗುವಿನ ಸಮಸ್ಯೆಯನ್ನ ಮಾತ್ರ ನಾವು ಹಾಗೆ ಉಳಿಸ್ಕೊಂಡಿರ್ತೀವಿ ಅದು ಮುಂದೆ ಹೋಗ್ತಾ ಹೋಗ್ತಾ ಮತ್ತಷ್ಟು ಅನಾಹುತಗಳಿಗೆ ಕೂಡ ಅದು ಕಾರಣ ಆಗ್ತಿರುತ್ತೆ ಇನ್ನು ಇದರ ಲಕ್ಷಣಗಳೇನಂತ ಹೇಳಿದ್ರೆ ಸಾಮಾನ್ಯ ಮಕ್ಕಳಿಗೆ ಆಗಾಗ ಹುಷಾರು ತಪ್ತಾ ಇರ್ತಾರೆ ಶೀತ ನೆಗಡಿ ಜ್ವರ ಬರ್ತಕ್ಕಂಥದ್ದು ಮತ್ತೆ ಜ್ವರ ಬಂದಂತ ಸಂದರ್ಭದಲ್ಲಿ ಕಣ್ಣು ಒಳಗೆ ಹೋದಂತ ವಾಸವಾಗ್ತದೆ ಕಣ್ಣು ಗುಡ್ಡೆಗಳೆಲ್ಲ ಹೋಗಿ ಎಷ್ಟೋ ದಿನ ನಾವು ಕಾಯಿಲೆ ಮಲಗಿದ್ದಾಗ ಹೇಗೆ ಮುಖ ಒಣಗೋಗಿರುತ್ತೆ ಬಾಡಿದಂಗೆ ಕಾಣಿಸ್ತಿರುತ್ತೆ ಹಾಗೆ ಕಣ್ಣು ಒಳಗೋದಾಗೆ ದೇಹದಲ್ಲಿ ಕಳೆ ಇಲ್ಲದೆ ಇರೋ ರೀತಿನಲ್ಲಿ ಕಾಣಿಸ್ಕೊಳತ್ತೆ ಮಗುವಿನ ಮುಖವೇ ಒಂದು ರೀತಿ ಏನೋ ಎಷ್ಟೋ ತಿಂಗಳಗಟ್ಟಲೆ ಕಾಯಿಲೆ ಬಂದಿದೆ ಮಗುಗೆ ಅನ್ನೋ ರೀತಿನಲ್ಲಿ ಆ ಬಲಗ್ರಹ ಸಮಸ್ಯೆಗಳಲ್ಲಿ ಕಾಡ್ತಾ ಇರುತ್ತೆ ಮತ್ತೆ ಮಗು ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ಏನೇ ಆಹಾರ ಕೊಟ್ಟರು ಅದರ ಡೆವಲಪ್ಮೆಂಟ್ ಅನ್ನೋದೇನಿದೆ ಅದು ಹೆಚ್ಚಿನ ಮಟ್ಟದಲ್ಲಿ ಕಾಣಿಸ್ತಾ ಇರಲ್ಲ ಯಾವಾಗ್ಲೂ ವೀಕ್ನೆಸ್ ಇದೆ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ಊಟದ ವ್ಯತ್ಯಾಸ ಆದರೂ ವಾಂತಿ ಭೇದಿ ಆಗ್ತಕ್ಕಂಥದ್ದು ಜ್ವರ ಬರ್ತಕ್ಕಂಥದ್ದು ಶೀತ ನೆಗಡಿ ಕೆಮ್ಮು ಇದಲ್ಲದೆ ನಿದ್ರೆಯಲ್ಲಿ ಕನವರಿಸ್ತಕ್ಕಂಥದ್ದು ನಿದ್ರೆಯಲ್ಲಿ ಹಲ್ಲು ಕಡಿಯುವಂಥದ್ದು ಮತ್ತೆ ಹಾಸಿಗೆಯಲ್ಲಿ ಮೂತ್ರ ಮಾಡತಕ್ಕಂಥದ್ದು ನಂತರ ಕೋಪ ಹಠ ಹೆಚ್ಚು ರಚ್ಚೆ ಮಾಡುವಂಥದ್ದು ಚಿಕ್ಕ ಚಿಕ್ಕ ವಿಚಾರಗಳಿಗೆ ಕೆಲವು ಸಾರಿ ಮಕ್ಕಳು ತುಂಬಾ ರಚ್ಚೆ ಮಾಡ್ತಿರ್ತಾರೆ ನಿದ್ರೆ ಬಂದರೂ ಅಳ್ತವೆ ಎದ್ರೂ ಅಳ್ತವೆ ಎಲ್ಲಾ ಸಮಯದಲ್ಲೂ ಅವು ಅಳದೇ ಒಂದು ಜೀವನ ಆಗಿರುತ್ತೆ ಇವೆಲ್ಲವೂ ಬಾಲಗ್ರಹದ ಲಕ್ಷಣಗಳಾಗಿರುತ್ತೆ ಅದಕ್ಕೆ ನಾವು ಮಕ್ಕಳು ಹಠ ಮಾಡ್ತಿದ್ದಾರೆ ಅಳ್ತಿದ್ದಾರೆ ಅಂತ ಅವಕ್ಕೆ ಇನ್ನೇನೋ ಕೊಟ್ಟು ಸಮಾಧಾನ ಮಾಡ್ಲಿಕ್ಕೆ ಹೋಗ್ತೀವಿ ಅದರ ಸಮಸ್ಯೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಆ ಒಂದು ವಯಸ್ಸನ್ನ ಮೀರ್ತಾನೆ ಬರ್ತದೆ ಇದು 14 ವಯಸ್ಸವರೆಗೂ ಅಂತಂತವಾಗಿ ತೊಂದರೆ ಕೊಡ್ತಾ ಹೋಗುತ್ತೆ ಚಿಕ್ಕ ಮಕ್ಕಳಲ್ಲಿ ಒಂಥರ ತೊಂದರೆ ಆದ್ರೆ ಅವು ಬೆಳೀತಾ ಬೆಳೀತಾ ಮತ್ತೊಂದು ಯಾಕೆಂದ್ರೆ ಅವ್ರ ವಯಸ್ಸಿಗೆ ತಕ್ಕಂತ ಆಟಗಳು ನಡೀತಾ ಹೋಗುತ್ತೆ ಹಾಗಾಗಿ ಇವನ್ನ ಚಿಕ್ಕ ವಯಸ್ಸಲ್ಲೇ ತಿಳ್ಕೊಳ್ಳೋದು ತುಂಬಾ ಒಳ್ಳೇದು ಖಂಡಿತ ಮ್ಯಾಮ್ ವೀಕ್ಷಕರೇ ಕೇಳಿಸ್ಕೊಂಡ್ರಿ ಅಲ್ವಾ ನಿಮಗೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ಕಾಡ್ತಾನೆ ಇರಬಹುದು ಮಾತ್ರೆ ಚಿಕಿತ್ಸೆ ಔಷಧಿಗಳನ್ನ ಸತತವಾಗಿ ತೆಗೆದುಕೊಳ್ತಾನೆ ಇರ್ತೀವಿ ಆದರೂ ಕೂಡ ಹೊರಗಡೆ ಬರಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತ ತೊಂದರೆ ಇಲ್ಲ ಒಮ್ಮೆ ನೀವು ಯೋಗವನ ಬೆಟ್ಟಕ್ಕೆ ಹೋಗಿ ಭೇಟಿ ಮಾಡೋದ್ರಿಂದ ಉತ್ತಮವಾದಂತಹ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ಇದು ದೇಶೀಯ ವೈದ್ಯ ಪದ್ಧತಿ ಆಗಿರೋದ್ರಿಂದ ಖಂಡಿತ ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಆದಷ್ಟು ಬೇಗ ಸಹಕಾರಿಯಾಗುತ್ತೆ ಮತ್ತೆ ಯಾವುದೇ ರೀತಿಯಾದಂತ ಅಡ್ಡ ಪರಿಣಾಮಗಳು ಆಗೋದಿಲ್ಲ ಕಾರ್ಯಕ್ರಮದಲ್ಲಿ ಕರೆ ಸಿದ್ಧವಾಗಿದೆ ನೋಡೋಣ ಹಲೋ ವೀಕ್ಷಕರೇ ಯಾವುದೇ ರೀತಿಯಾದಂತಹ ಹೆಲ್ತ್ ಇಶ್ಯೂಸ್ ಇರಬಹುದು ಆದಷ್ಟು ನಿಮ್ಮ ಪ್ರಶ್ನೆ ನೇರವಾಗಿರಲಿ ಹಾಗೆ ಸ್ಪಷ್ಟವಾಗಿರಲಿ ಮ್ಯಾಮ್ ಬಾಲಗ್ರಹದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಮಾತನಾಡೋಣ ಒಂದು ಕರೆ ಸಿದ್ಧವಾಗಿದೆ ಹಲೋ ನಮಸ್ತೆ ಹಲೋ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಬಳ್ಳಾರಿ ಮೇಡಮ್ ಇದ್ದಾರೆ ಪ್ರಶ್ನೆ ಕೇಳಿ ನಮಸ್ತೆ ಮೇಡಮ್ ಹೇಳಿ ಮೇಡಮ್ ಚೇರ್ ಮೇಲೆ ಕುತ್ಕೊಂಡ್ರೆ ಒಂದು ತಾಸಿಗೆ ಕೈ ಕಾಲು ದಪ್ಪ ಆಗಂತ ನೋಡ್ರಿ ಓಕೆ ಅಂದ್ರೆ ನೀವು ಕಾಲ್ ಕೆಳಗ್ ಬಿಟ್ಟು ಕೂತಂತ ಸಂದರ್ಭ ಕಾಲ್ಗಳು ಊತ ಬರ್ತದೆ
ಇದು ಎರಡು ಕಾರಣಗಳಿಂದಾಗತ್ತಮ್ಮ. ಒಂದು ರಕ್ತ ಸಂಚಾರದ ಕೊರತೆ, ವೆರಿಕೋಸ್ ವೇನ್ಸ್ ಇದ್ರೆ ನಿಮ್ಮ ಕಾಲಿನ ನರಗಳು ದಪ್ಪ ಇರತಕ್ಕಂಥದ್ದು, ಹಸಿರಾಗಿ ಕಾಣಿಸ್ತಕ್ಕಂಥದ್ದು, ಈ ರೀತಿ ಸಮಸ್ಯೆಗಳಿದ್ರೂ ಕೂಡ ರಕ್ತ ಸಂಚಾರದ ಕೊರತೆ ಉಂಟಾದಾಗ ನಿಮಗೆ ಕಾಲ್ಬಾವು ಬರುತ್ತೆ. ಮತ್ತು ವಾತ ಸಮಸ್ಯೆ ಅಂತ ಹೇಳ್ತೀವಿ, ಆಮವಾತ ಸಮಸ್ಯೆ ಇರೋರ್ಗೂ ಕೂಡ ಈ ರೀತಿ ಕಾಲ್ ಕೆಳಗ್ ಬಿಟ್ಟು ಕೂತ್ರೆ ನಿಮಗೆ ಕಾಲ್ಬಾವು ಬರ್ತದೆ. ಮಲಬದ್ಧತೆ, ತೀವ್ರ ಮಲಬದ್ಧತೆಯ ಕಾರಣ ಕೂಡ ಇದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ದೇಹ ಶುದ್ಧೀಕರಣ ಕಡೆ ಗಮನ ಕೊಡಿ, ನೀರನ್ನು ಹೆಚ್ಚೆಚ್ಚಾಗಿ ಸೇವನೆ ಮಾಡಿ, ಆಹಾರದಲ್ಲಿ ಆದಷ್ಟು ಜೀರ್ಣ ಆಗೋ ರೀತಿಯಲ್ಲಿ ತೆಗೆದುಕೊಳ್ಳೋದು ತುಂಬಾ ಒಳ್ಳೇದು. ಇದರೊಟ್ಟಿಗೆ ನೀವು ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಇದರಿಂದ ಹೊರಗ್ ಬರಬಹುದು. ಇಲ್ಲ ಅಂತ ಹೇಳಿದ್ರೆ ಮುಂದೆ ಇದೇ ಒಂದು ಸಮಸ್ಯೆ, ನೀವು ಕೇವಲ ಕಾಲ್ ಕೆಳಗ್ ಬಿಟ್ರೆ ಮಾತ್ರ ಊತ ಬರುತ್ತೆ ಅಂತಕ್ಕಂಥದ್ದು ಇಡೀ ದಿನ ನಿಮ್ ದೇಹವನ್ನ ಆವರಿಸ್ಲಿಕ್ಕೆ ಹೋಗುತ್ತೆ. ಹಾಗಾಗಿ ಇದಕ್ಕೆ ಚಿಕಿತ್ಸೆ ಪಡ್ಕೊಂಡು ಗುಣಮುಖ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವಾರದಲ್ಲಿ ಎರಡು ದಿನ ಪ್ರತಿ ಮಂಗಳವಾರ ಮತ್ತು ಬುಧವಾರ ರೋಗಿಗಳ ಸಮಾಲೋಚನೆಗೆಂದೇ ವಿಶೇಷವಾಗಿ ಎರಡು ದಿನವನ್ನ ಮೀಸಲಿಸಲಾಗಿದೆ ಬಾಗಲಕೋಟೆಯಲ್ಲಿ. ಸೊ ಹಾಗಾಗಿ ಬಾಗಲಕೋಟೆ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ, ಹೋಗಿ ಮೇಡಮ್ ಅನ್ನ ನೇರವಾಗಿ ಭೇಟಿ ಮಾಡಬಹುದು. ಇನ್ನುಳಿದಂತೆ ಕುಣಿಗಲ್ ಶಾಖೆಯಲ್ಲಿ ಅವರು ಲಭ್ಯವಿರ್ತಾರೆ, ಖಂಡಿತ ನೇರವಾಗಿ ಭೇಟಿ ಮಾಡೋದ್ರ ಮುಖಾಂತರ ಹೆಲ್ದಿ ಲೈಫ್ ಅನ್ನ ನಿಮ್ದಾಗಿಸ್ಕೊಳ್ಬಹುದು. ಮತ್ತೊಂದು ಕರೆ, ಹಲೋ ನಮಸ್ತೆ. ಹಲೋ, ಮಾತನಾಡಿ ಮೇಡಮ್ ಇದ್ದಾರೆ, ಸಮಸ್ಯೆ ತಿಳಿಸಿ. ಮ್ಯಾಮ್ ಇದು ಲಿಪ್ಸ್ಟಿಕ್ ಇಂದ ಅದೇ ಮುಂಚೆ ಪಿಂಕ್ ಆಗಿ ಇತ್ತು ಲಿಪ್ಸ್, ಕಪ್ಪಾಗಿರುವಂತದ್ದು ಸಾಮಾನ್ಯ. ನಾ ಹೇಳ್ತಿರ್ತೀನಿ, ಚರ್ಮದ ಕಪ್ಪಾಗ್ತಕ್ಕಂಥದ್ದು ಮಲಬದ್ಧತೆಯ ಲಕ್ಷಣ ಅಂತ. ದೇಹ ಶುದ್ಧಿ ಮಾಡ್ಲಿಕ್ಕೆ ನೀವು ಹೊಟ್ಟೆ ಶುದ್ಧೀಕರಣ ನಾವೇನ್ ಹೇಳ್ಕೊಡ್ತಾ ಇದೀವಿ ಅದನ್ನ ಪಾಲಿಸ್ತಾ ಹೋಗಿ. ಎಷ್ಟೋ ರೋಗಿಗಳು ನಾ ಹೇಳೋ ಮನೆ ಒಂದು ದೇಹ ಶುದ್ಧಿಯನ್ನ ಮನೆಯಲ್ಲೇ ಮಾಡಿಕೊಂಡು ಇಂತಹ ಸಮಸ್ಯೆಗಳಿಂದ ಹೊರಗೆ ಬಂದಿದ್ದಾರೆ. ಹಾಗಾಗಿ ದೇಹ ಶುದ್ಧೀಕರಣ, ನೀರನ್ನ ಹೆಚ್ಚಾಗಿ ಸೇವನೆ ಮಾಡ್ತಕ್ಕಂಥದ್ದು, ಆಹಾರದಲ್ಲಿ ತರಕಾರಿ ಹಣ್ಣುಗಳನ್ನ ಬಳಸುವಂಥದ್ದು, ಯಾವುದೇ ಚರ್ಮ ಕಪ್ಪಾಗಿದ್ದಾಗ ಅದನ್ನ ಸರಿಪಡಿಸಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಇನ್ನು ಪ್ರತಿದಿನ ನೀವು ಮಾಡಬೇಕಾಗಿರೋದು ಕೊತ್ತಂಬರಿ ಸೊಪ್ಪು. ಈ ಸೊಪ್ಪನ್ನ ಅರ್ಧ ತುಟಿಗಳಿಗೆ ನೀವು ಮಸಾಜ್ ಮಾಡೋದ್ರಿಂದ ನಿಮ್ಮ ತುಟಿ ಕಪ್ಪಾಗಿರೋದನ್ನ ಬದಲಾವಣೆ ಮಾಡಿಕೊಳ್ಬಹುದು. ಹಾಗೆ ತುಪ್ಪ, ಆಕಳ ತುಪ್ಪದಿಂದ ಕೂಡ ನೀವು ಮಸಾಜ್ ಮಾಡಬಹುದು, ಅಥವಾ ಬೆಣ್ಣೆ, ತಾಜಾ ಬೆಣ್ಣೆಯಿಂದ ಕೂಡ ನಿಮ್ಮ ತುಟಿಗೆ ಮಸಾಜ್ ಅನ್ನ ಮಾಡಿಕೊಳ್ಬಹುದು. ಇವುಗಳನ್ನ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದು ಚೇತರಿಕೆ ಕಾಣುತ್ತೆ. ಆದರೆ ದೇಹ ಶುದ್ಧಿ ಮಾಡದೆ, ನೀರನ್ನು ಹೆಚ್ಚಾಗಿ ಸೇವನೆ ಮಾಡದೆ ಈ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಧನ್ಯವಾದ. ಮತ್ತೊಂದು ಕರೆ, ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್, ನೇರವಾಗಿ ಪ್ರಶ್ನೆ ಕೇಳಿ. ಮೇಡಮ್ ಇದ್ದಾರೆ, ನಮ್ ರಾಯಚೂರು ಡಿಸ್ಟ್ರಿಕ್ಟ್ ಅಂತ ಪಾರ್ವತಿ ಅಂತ ಕಾಲ್ ಮಾಡ್ತಾ ಇರೋದು. ಹೇಳಿ ಮಾ. ಮೇಡಮ್, ಇದು ಬಾಲಗ್ರಹ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೀರಲ್ಲ, ಅದೇ ನನ್ ಮಗಳು 4 ವರ್ಷ ಇದ್ದಾಳ ಮೇಡಮ್. ಓಕೆ. ಏನ್ ತಿಂದ್ರು ಊಟ ಹೊಟ್ಟೆಗೆ ಹತ್ತಾ ಇಲ್ಲ, ಪೂರ್ತಿ ವೀಕ್ ಇದ್ದಾಳ. ಒಟ್ಟ 4 ವರ್ಷ ಆದ್ರೂ 11 weight ಇದ್ದಾಳ, 11 kg ಇದ್ದಾಳ, ಜಾಸ್ತಿ ಆಗ್ತಾ ಇಲ್ಲ. ಓಕೆ ಮಾ. ಆ ಮಗುವಿಗೆ ಜೀರ್ಣ ಶಕ್ತಿ ಕಡಿಮೆ ಇದೆ, ಆಹಾರಗಳು ಜೀರ್ಣ ಆಗ್ತಾ ಇಲ್ಲ, ಹಾಗಾಗಿ ನೀವು ಕೊಟ್ಟಂತ ಆಹಾರ ದೇಹಕ್ಕೆ ಸಲ್ಲಲ್ಲ. ಅದನ್ನೇ ನಾ ಹೇಳ್ತಾ ಇರ್ತೀನಿ, ನೀವು ಏನೇ ಆಹಾರಗಳನ್ನ ತಿಂದ್ರು ಅದು ಜೀರ್ಣ ಆಗಿಲ್ಲ ಅಂದ್ರೆ ನೀವು ತಿಂದಿದ್ದು ವೇಸ್ಟ್ ಆಗ್ತದೆ. ಅಜೀರ್ಣ ಯಾಕಾಗ್ತದೆ ಅಂದ್ರೆ ಆ ಮಗುನಲ್ಲಿ ಮಲಬದ್ಧತೆ ಸಮಸ್ಯೆ, ನೀರು ಕಡಿಮೆ ಕುಡಿತಾ ಇರ್ತಕ್ಕಂಥದ್ದು. ಮತ್ತೆ ಆಹಾರ ಅಂತ ಹೇಳಿದ್ರೆ ಬರೀ ಅನ್ನ ರೊಟ್ಟಿ ಚಪಾತಿ ಇದನ್ನೇ ಮಕ್ಕಳಲ್ಲಿ ತಿನ್ನಿಸ್ತಾ ಬರ್ತೀರಾ. ಆ ಮಕ್ಕಳಿಗೆ ಹಣ್ಣಿನ ಅಂಶ ಇರೋದಿಲ್ಲ, ತರಕಾರಿಗಳ ಅಭ್ಯಾಸ ಮಾಡಲ್ಲ, ನೀರು ಹೆಚ್ಚಾಗಿ ಕುಡಿಸಲ್ಲ, ಹಾಲು ಕೊಡಲ್ಲ. ಮತ್ತೆ ಈ ಒಂದು ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಮಕ್ಕಳಿಗೂ ಕೂಡ ಚಹಾ ಅಭ್ಯಾಸವನ್ನ ಮಾಡ್ಬಿಡ್ತೀರಾ. ಆ ಚಹಾಗೆ ಬಿಸ್ಕೆಟ್ ತಿನ್ಸೋದು, ಬ್ರೆಡ್ ತಿನ್ಸೋದು, ಇವೆಲ್ಲ ಹೊಟ್ಟೆನ ಹಾಳು ಮಾಡ್ತಕ್ಕಂಥ ಆಹಾರ ಪದ್ಧತಿ. ಈ ರೀತಿ ತಪ್ಪುಗಳನ್ನ ಮಾಡ್ತಾ ಇದ್ರೆ ಚಹಾ ಕೊಡೋದನ್ನ ನಿಲ್ಲಿಸಿ ಪ್ರತಿನಿತ್ಯ ಹಾಲು ಸೇವನೆ ಮಾಡಲಿ, ಮತ್ತು ಹಣ್ಣು ತರಕಾರಿಗಳನ್ನ ಅಭ್ಯಾಸ ಮಾಡಿ ಮೊದಲು ಹೊಟ್ಟೆ ಶುದ್ಧಿ ಮಾಡೋದ್ರಿಂದ ಈ ಸಮಸ್ಯೆಯಿಂದ ಹೊರಗೆ ಬರಬಹುದು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿನಲ್ಲಿ ಕನಕಪುರ ರಸ್ತೆ, ಕುಣಿಗಲ್ಲು, ಚಿತ್ರದುರ್ಗ, ಬಾಗಲಕೋಟೆ 4 ಕಡೆ ಯೋಗವನ ಬೆಟ್ಟದ ಶಾಖೆಗಳಿದೆ. ಎಲ್ಲಾ ಯೋಗವನ ಬೆಟ್ಟದ ಶಾಖೆಗಳಲ್ಲೂ ಕೂಡ ನುರಿತ ತಜ್ಞ ವೈದ್ಯರಿದ್ದಾರೆ. ಖಂಡಿತ ನಿಮ್ಮ ಆರೋಗ್ಯದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಯೋಗವನ ಬೆಟ್ಟದ ಚಿಕಿತ್ಸೆ, ಆಹಾರ ಕ್ರಮ ಮತ್ತೆ ಜೀವನ ಶೈಲಿಯ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ಳಿ. ಹೋಗಿ ಆದಷ್ಟು ಬೇಗ ನೀವು ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು. ಜೀವನ ಪರ್ಯಂತ ಔಷಧಿಗಳನ್ನ ತೆಗೆದುಕೊಳ್ಬೇಕಾ, ಹಾಗೆಲ್ಲ ಏನಿಲ್ಲ. ನಿಮ್ಮ ಆರೋಗ್ಯದ ಸಮಸ್ಯೆಗಳು ಯಾವಾಗ ಸುಧಾರಿಸೋದಕ್ಕೆ ಶುರುವಾಗುತ್ತೋ ಅವಾಗ ಖಂಡಿತ ನೀವು ಚಿಕಿತ್ಸೆಯನ್ನ ನಿಲ್ಲಿಸಬಹುದಾಗಿದೆ. ಮತ್ತೊಂದು ಕರೆ ಇದೆ, ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್, ನೇರವಾಗಿ ಪ್ರಶ್ನೆ ಕೇಳಿ ಸರ್, ಏನ್ ಸಮಸ್ಯೆ ಇದೆ? ಮೇಡಮ್ ನಮ್ಮ ಹೆಸರು ಯೋಗೇಶ್ ಅಂತ ಹೇಳಿ, ನಮ್ಮ ಮನೆಯವರು ಸ್ವಲ್ಪ ಈಗ ಒಂದ್ 8-10 ವರ್ಷದಿಂದ ಸ್ವಲ್ಪ ಬಿಪಿ ಇದೆ ಮೇಡಮ್, ಅವರೇ TEN-20 ತಗೊಳ್ತಿದೀವಿ. ಓಕೆ. ಅದನ್ನ ಏನಾದ್ರೂ ಕಡಿಮೆ ಮಾಡಿಕೊಳ್ಳಿಕ್ಕೆ ಒಂದು ಪರಿಹಾರ. ಮತ್ತೊಂದು ಸಮಸ್ಯೆ ಅಂದ್ರೆ ಇದು ಈ ಮೈಯಲ್ಲಿ ಸ್ವಲ್ಪ ಈ ಮೊಣಕಾಲಿಂದ ಕೆಳಗೆ ಸ್ವಲ್ಪ ಗಂಟಾದಂಗೆ
ಗಂಟಾದಂಗ ಆಗ್ತದೆ, ಅದು ಕಡಿಮೆ ಆಗಲ್ಲ. ಏನಾದ್ರೂ ಕಾವಿಗೆ ಕೊಟ್ರೆ ಸ್ವಲ್ಪ ಕಡಿಮೆ ಆಗಲಿ, ಮತ್ತಂಗೆ ಇರುತ್ತೆ ಮೇಡಮ್. ಅದು ಏನ್ ಸಮಸ್ಯೆ? ಖಂಡಿತ ಅದನ್ನ ನೋಡ್ಬೇಕಾಗತ್ತೆ. ಬಿ ಪಿ ಸಮಸ್ಯೆ ಕೇವಲ 8 ದಿನಗಳಲ್ಲಿ ನೀವು ಆ ಮಾತ್ರೆಯನ್ನ ನಿಲ್ಲಿಸ್ಲಿಕ್ಕೆ ಯೋಗವನ ಬೆಟ್ಟದ ಚಿಕಿತ್ಸೆಯನ್ನ ಸಹಾಯ ಪಡ್ಕೊಳ್ಬಹುದು. ಹಾಗೆ ಗಂಟು ಅಂತಕ್ಕಂಥದ್ದು ನರಗಳಲ್ಲಿ ಗಂಟಾಗ್ತಿದ್ಯಾ, ಯಾವ ರೀತಿ ಸಮಸ್ಯೆ ಅನ್ನೋದು ನೋಡ್ಬೇಕಾಗತ್ತೆ. ನರಗಳ ಉಬ್ಬುವಿಕೆ ಆಗ್ತಕ್ಕಂಥದ್ದು ರಕ್ತ ಸಂಚಾರದ ಕೊರತೆ ಇರ್ತದೆ. ಹಾಗಾಗಿ ಅದನ್ನ ನೋಡಿ ಅದಕ್ಕೆ ತಕ್ಕಂತ ಚಿಕಿತ್ಸೆ ಪಡ್ಕೊಳ್ಳೋದು ತುಂಬಾ ಒಳ್ಳೇದು. ಹಾಗೆ ನಿಮ್ಮ ಜೀವನ ಶೈಲಿ ಆಹಾರ ಕ್ರಮಗಳಲ್ಲಿ ತಪ್ಪನ್ನ ಮಾಡ್ತಾ ಇದ್ರೆ ಅದನ್ನ ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ, ಜೊತೆಗೆ ಚಿಕಿತ್ಸೆ ಪಡ್ಕೊಂಡು ಈ ಸಮಸ್ಯೆಯಿಂದ ನೀವು ಹೊರಗೆ ಬರ್ಬೋದು. ಧನ್ಯವಾದ. ಮತ್ತೊಂದು ಕರೆ. ಹಲೋ, ನಮಸ್ತೆ. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಮಸ್ಕಾರ, ಬೆಂಗಳೂರಿಂದ. ಏನ್ ಸಮಸ್ಯೆ ಇದೆ ತಿಳಿಸಿ. ನಮ್ಗೆ ಕಫ ಜಾಸ್ತಿ ಇದೆ ಹೇಳಿ ಸರ್. ಮತ್ತೆ ನೆಗಡಿ, ಯಾವಾಗವಾಗ ನೆಗಡಿ ಆಗುತ್ತೆ. ಸ್ವಲ್ಪ ಮೈ ನೆವೆ ಬರುತ್ತೆ. ಓಕೆ, ಖಂಡಿತ ಖಂಡಿತ ಇದು ಸಮಸ್ಯೆ. ನಿಮ್ಮ ಅರ್ಧ ಜೀರ್ಣ ರೋಗ ಅಂತ ಹೇಳ್ತೀವಿ, ಆಹಾರಗಳು ಸಂಪೂರ್ಣ ಜೀರ್ಣ ಆಗದೆ ಇರುವಂತ ವ್ಯಕ್ತಿಗಳಿಗೆ ಬರ್ತಕ್ಕಂತ ಈ ಸಮಸ್ಯೆ. ಇದು ಇನ್ಫೆಕ್ಷನ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂತ, ಅಂದ್ರೆ ನಮ್ಮ ಹೊಟ್ಟೆ ಭಾಗದಲ್ಲಿ ಕರಳಲ್ಲಿ ಉತ್ಪತ್ತಿ ಆಗ್ತಕ್ಕಂತ ಸೋಂಕುಗಳು ನಿಮ್ಮ ಶೀತ, ನೆಗಡಿ, ಕಫವನ್ನ ತೊಂದರೆ ಕೊಡ್ತಾ ಇರುತ್ತೆ. ಜೊತೆಗೆ ಇದೇ ಒಂದು ಸೋಂಕು ರಕ್ತವನ್ನ ಸೇರಿದ್ರೆ ಚರ್ಮ ಅಲರ್ಜಿಗಳನ್ನು ಕೂಡ ತೊಂದರೆ ಕೊಡ್ತಾ ಹೋಗುತ್ತೆ. ಹಾಗಾಗಿ ದೇಹ ಶುದ್ಧಿ ಇದಕ್ಕೆ ಮುಖ್ಯವಾಗಿ ಮಾಡಬೇಕು. ಆಹಾರ ಕ್ರಮಗಳಲ್ಲಿ ಬದಲಾವಣೆ ಬೇಕು. ಹಾಗೆ ನೀರನ್ನು ಹೆಚ್ಚಾಗಿ ಸೇವನೆ ಮಾಡ್ತಕ್ಕಂಥದ್ದು, ಕಾಫಿ ಟೀ ಅಭ್ಯಾಸ ನಿಲ್ಲಿಸಬೇಕು, ಮಾಂಸಾಹಾರದ ಅಭ್ಯಾಸ ಇದ್ರೆ ನಿಲ್ಲಿಸಬೇಕು. ನಿಮ್ಮ ದೇಹವನ್ನ ಶುದ್ಧೀಕರಣ ಮಾಡಿದ್ರೆ ಯಾವುದೇ ರೀತಿಯ ಅಲರ್ಜಿಗಳು ನಿಮಗೆ ತೊಂದರೆ ಕೊಡೋದಿಲ್ಲ. ಇದ್ರ ಜೊತೆಗೆ ತುಂಬಾ ಸಮಸ್ಯೆ ಇದೆ ಅಂತ ಹೇಳೋದಾದ್ರೆ ದೇಶೀಯ ವೈದ್ಯ ಪದ್ಧತಿಯನ್ನ ಸಹಾಯವಾಗಿ ಪಡ್ಕೊಳ್ಬಹುದು. ಧನ್ಯವಾದ. ಹತ್ತಿರದ ಯೋಗವನ ಬೆಟ್ಟದ ಶಾಖೆಗೆ ಕರೆ ಮಾಡಿದ್ರ ಮುಖಾಂತರ ನೀವು ನೇರವಾಗಿ ವೈದ್ಯರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಕೆಳಗಡೆ ಆಯಾ ಶಾಖೆಯದೇ ನಂಬರ್ ಕೂಡ ಬರ್ತಾ ಇದೆ, ಸೊ ಕರೆ ಮಾಡಬಹುದು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ, ಮಾತಾಡಿ ಮಾ, ಪ್ರಶ್ನೆ ಕೇಳಿ, ಏನ್ ಸಮಸ್ಯೆ ಇದೆ? ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿ ಮಾ. ಮ್ಯಾಮ್, ನನ್ನ ತಲೆ ಕೂಲ್ ತುಂಬಾ ಉದುರುತ್ತಿದೆ ಮ್ಯಾಮ್. ತಲೆ ಎಲ್ಲ ಇದು ಆಗಿದೆ, ಎಷ್ಟು ಓದಿದ್ರು ಕಡಿಮೆ ಆಗಿಲ್ಲ. ತಲೆ ಕೂಲ್ ತುಂಬಾ ಉದುರುತ್ತಾ ಇದೆ. ಕೂದಲು ಉದುರೋದಕ್ಕೆ ಮೂಲ ಕಾರಣ ನೀವೇ ಅಂತ ಹೇಳ್ತೀವಿ. ಯಾಕಂದ್ರೆ ದೇಹದ ಅಧಿಕ ಉಷ್ಣಾಂಶ, ಅಪೌಷ್ಟಿಕತೆ, ರಕ್ತದ ಅಶುದ್ಧತೆ, ರಕ್ತ ಸಂಚಾರದ ಕೊರತೆ, ಈ ಎಲ್ಲಾ ಕಾರಣಗಳಿಂದ ನಮ್ಮ ಕೂದಲು ಉದುರಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ನಿಮ್ಮ ತಪ್ಪುಗಳು ಏನಿದೆ, ನಾನು ಪ್ರತಿ ಬಾರಿ ತಪ್ಪುಗಳ ಬಗ್ಗೆನೇ ತಿಳಿಸ್ತಾ ಇರ್ತೀನಿ, ಅವುಗಳನ್ನ ನೀವು ಸರಿಪಡಿಸಿಕೊಂಡು ಚಿಕಿತ್ಸೆ ಪಡ್ಕೊಂಡ್ರೆ ಖಂಡಿತ ಇದರಿಂದ ಹೊರಗೆ ಬರಬಹುದು. ದೇಹದಲ್ಲಿ ಅಧಿಕ ಉಷ್ಣಾಂಶದ ತೊಂದರೆ ಇದಕ್ಕೆ ಕಾರಣವಾಗುತ್ತೆ. ಹಾಗಾಗಿ ದೇಹ ಶುದ್ಧಿ ಮಾಡ್ತಾ ಆಹಾರದಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳನ್ನ ಕೊಡಿ, ನೀರಿನ ಅಂಶವನ್ನ ಹೆಚ್ಚೆಚ್ಚು ಸೇವನೆ ಮಾಡಿ, ನಿದ್ರೆ ಚೆನ್ನಾಗಿ ಮಾಡಿ, ಸಾಧ್ಯವಾದಷ್ಟು ದೇಹಕ್ಕೆ ವ್ಯಾಯಾಮವನ್ನ ಪ್ರಾಣಾಯಾಮವನ್ನ ಕೊಡೋದ್ರಿಂದ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳಿಗೂ ಶಕ್ತಿ ಸಿಗುತ್ತೆ. ಜೊತೆಗೆ ಕೂದಲು ಉದುರುವಂತ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ಬಹುದು. ಹಾಗಾಗಿ ಈ ಎಲ್ಲ ಬದಲಾವಣೆಯೊಂದಿಗೆ ನೀವು ಚಿಕಿತ್ಸೆ ಪಡ್ಕೊಂಡ್ರೆ ಖಂಡಿತ ಇದರಿಂದ ಹೊರಗೆ ಬರ್ಲಿಕ್ಕೆ ಸಹಾಯ ಆಗುತ್ತೆ. ಧನ್ಯವಾದ ಮೇಡಮ್. ಈಗ ತಾನೇ ಒಬ್ರು ಕಾಲ್ ಮಾಡಿದ್ರು, 4 ವರ್ಷದ ಮಗಳಿಗೆ ತೂಕ ಹೆಚ್ಚಾಗ್ತಿಲ್ಲ ಅಂತ ಹೇಳಿ. ಸೊ ಮಕ್ಕಳು ಅಂದಮೇಲೆ ಮಗುವಿಗೆ ಬಾಲಗ್ರಹ ಆಗುತ್ತೆ ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ. ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೂ ಈ ಸಮಸ್ಯೆ ಕಾಡುತ್ತೆ? ಮಕ್ಕಳು ಹುಟ್ಟದಾಗ್ಲಿಂದ ಶುರುವಾಗ್ತದೆ, ಹುಟ್ಟತಾನೆ ಶುರುವಾದಂತದ್ದು 14 ವಯಸ್ಸವರೆಗೂ ಕಾಡುತ್ತೆ. 14 ವಯಸ್ಸಿನ ನಂತರವೂ ಇರುತ್ತೆ, ಆದ್ರೆ ಆ ವಯಸ್ಸಿನ ತಕ್ಕಂಗೆ ಬದಲಾವಣೆಗಳಾಗ್ತಾ ಹೋಗುತ್ತೆ. ಈಗ ಚಿಕ್ಕ ಮಕ್ಕಳಲ್ಲಿ ಶೀತ, ನೆಗಡಿ, ಜ್ವರ ಬರುತ್ತೆ, ಕಾಯಿಲೆ ಮೊಳಗ್ತವೆ ಮಕ್ಕಳು, ಬೆಳವಣಿಗೆ ಕುಂಠಿತ ಆಗತ್ತೆ, ಹಠ ಮಾಡ್ತವೆ, ರಚ್ಚೆ ಮಾಡ್ತವೆ, ಕನ್ವರಿಸ್ತವೆ, ಮತ್ತೆ ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಳ್ತವೆ. ಇದು ಒಂದು ಏಜ್ ಅಲ್ಲಿ, ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಆಗ್ತಕ್ಕಂಥದ್ದು. ನಂತರ ಒಂದು 6-7 ವರ್ಷದಲ್ಲಿ ಆ ಒಂದು ಸಂದರ್ಭಗಳಲ್ಲೂ ಒಂದ್ ರೀತಿ ಹಠ ಇರುತ್ತೆ. ಆಗ ಹಾಸಿಗೆ ಮೂತ್ರ ಸಮಸ್ಯೆ ಇಲ್ಲ ಅಂದ್ರೆ ಮತ್ತೆ ಯಾವ್ದಾದ್ರು ಕನ್ವರ್ಸೋದು ಹಾಗೆ ಉಳಿದಿರುತ್ತೆ. ಶೀತ, ನೆಗಡಿ, ಜ್ವರ ಬರೋದ್ ನಿಲ್ಬಹುದು, ಒಂದೊಂದು ಏಜ್ ಅಲ್ಲೂ ಚೇಂಜಸ್ ಆಗ್ತಾ ಹೋಗುತ್ತೆ. ಅದೇ 10 ವರ್ಷದಿಂದ 14 ವಯಸ್ಸಲ್ಲಿ ಟೀನೇಜ್ ಅಂತ ಬರ್ತೀವಲ್ಲ ಮಕ್ಕಳು, ಆ ಟೀನೇಜ್ ಅಲ್ಲೂ ಕೂಡ ಸಮಸ್ಯೆಗಳು ಶುರುವಾಗುತ್ತೆ. 10 ರಿಂದ ಶುರುವಾದಂತದ್ದು 13-14ರಲ್ಲಿ ಬೇರೆ ತರನೇ ಬದಲಾವಣೆಗಳಾಗುತ್ತೆ. ಈಗ ತಂದೆ ತಾಯಿಗೆ ಸಾಕಷ್ಟು ಮಕ್ಕಳಿಂದ ನೋವಾಗ್ತಿರುತ್ತೆ, ಅವ್ರು ಹೇಳಿದ್ ಯಾವ್ದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಹೇಳಿದ್ದಕ್ಕೆಲ್ಲ ವಿರುದ್ಧವಾಗಿ ನಡ್ಕೊಳ್ತಾರೆ, ಹಠ ಮಾಡ್ತಾರೆ, ಕೋಪ ಮಾಡ್ಕೊಳ್ತಾರೆ, ತಂದೆ ತಾಯಿಗೆ ಗೌರವ ಕೊಡದೆ ನಡ್ಕೊಳ್ತಾರೆ. ಇವೆಲ್ಲವೂ ಆ ವಯಸ್ಸಿಗೆ ಬರ್ತಕ್ಕಂತ ಒಂದು ಬಾಲಗ್ರಹದ ಸಮಸ್ಯೆಗಳು. ಇನ್ನು 14 ವಯಸ್ಸು ದಾಟದ ಮೇಲೂ ಕೂಡ ಅದು ಒಂದ್ ರೀತಿ ಸಮಸ್ಯೆಗಳಾಗುತ್ತೆ. ಈಗ
ಅದೇ ಮಕ್ಕಳು ಒಂದು ವಯಸ್ಸಿಗೆ ಬಂದಾಗ ಬೇರೆ ರೀತಿಯ ಫ್ರೆಂಡ್ಶಿಪ್ ಗಳೇ ಮಾಡಬಹುದು. ಯಾವ ಫ್ರೆಂಡ್ಶಿಪ್ ಅಲ್ಲಿ ಏನ್ ತೊಂದರೆ ಆಗುತ್ತೆ ಅನ್ನೋದು ಮಕ್ಕಳಿಗೆ ತಿಳಿದೇ ಇರ್ತಕ್ಕಂಥದ್ದು. ಅಂದ್ರೆ ಮೆದುಳಿನ ಸಮಸ್ಯೆಗಳು, ಇದೇ ಬಾಲಗ್ರಹ ಮೆದುಳಿನ ಕೂಡ ಮಂಕ್ ಮಾಡ್ತಾ ಹೋಗುತ್ತೆ, ಕನ್ಫ್ಯೂಷನ್ಸ್ ಮಾಡುತ್ತೆ, ಯಾವ್ದ್ರ ಮೇಲೂ ಆಸಕ್ತಿ ಕೊಡೋದಿಲ್ಲ, ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ತಿಳಿಸೋದಿಲ್ಲ. ಇಂಥ ಸಂದರ್ಭದಲ್ಲಿ ಬಾಲಗ್ರಹಕ್ಕೆ ಬಲಿಯಾದಂತ ಮಕ್ಕಳು ಯಾವಾಗ್ಲೂ ಕೆಟ್ಟ ಚಟಗಳಿಗೆ ಬಲಿಯಾಗ್ತಕ್ಕಂಥದ್ದು, ಕೆಟ್ಟ ಫ್ರೆಂಡ್ಶಿಪ್ ಗಳನ್ನೇ ಮಾಡುವಂಥದ್ದು, ಆ ಒಂದು ವಯಸ್ಸಲ್ಲಿ ಆ ರೀತಿ ತಪ್ಪುಗಳು ಮಾಡ್ತಾ ಹೋಗ್ತಾರೆ. ಇದಾದ ಬಳಿಕ ಅದೇ ಮಗು ದೊಡ್ಡದಾಗುತ್ತೆ, ದೊಡ್ಡದಾದ್ಮೇಲೆ ಮದುವೆ ಮಾಡ್ಕೊಳ್ತಾರೆ. ಮದುವೆ ಆದ ನಂತರ ಒಂದು ಹೆಣ್ಣು ಮಗಳಿರ್ಬೋದು ಅಥವಾ ಗಂಡು ಹುಡುಗ ಇರ್ಬೋದು, ಮದುವೆ ಆದ ನಂತರ ಅವರ ದಾಂಪತ್ಯಗಳು ಏನಿರುತ್ತೆ ಆ ದಾಂಪತ್ಯದಲ್ಲೂ ಇದು ತೊಂದರೆ ಕೊಡ್ತಾ ಹೋಗುತ್ತೆ. ಮಾನಸಿಕವಾಗಿ ಇದು ಹಿಂಸೆ ಕೊಡ್ಲಿಕ್ಕೆ ಶುರುವಾಗುತ್ತೆ. ಇದನ್ನ ಚಿಕ್ಕ ವಯಸ್ಸಲ್ಲೇ ನಾವು ಸರಿಪಡಿಸಿಕೊಂಡ್ರೆ ಸಂಪೂರ್ಣ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬಹುದು ಮಕ್ಕಳಲ್ಲಿ. ಇಲ್ಲ ಅಂದ್ರೆ ಅದು ಕೊನೆಯವರೆಗೂ ಹಾಗೆ ಒಂದಲ್ಲ ಒಂದು ತೊಂದರೆಗಳನ್ನ ಕೊಡ್ತಾ ಒಂದೊಂದು ವಯಸ್ಸಲ್ಲೂ ಒಂದೊಂದು ರೀತಿಯಲ್ಲಿ ಆ ಒಂದು ಸಮೂಹಕ್ಕೆ ಒಂದು ರೀತಿ ಕಂಟಕವಾಗಿ ತೊಂದರೆಯಾಗಿ ಅದು ಸಾಕಷ್ಟು ಹಿಂಸೆ ಕೊಡ್ಲಿಕ್ಕೆ ಶುರುವಾಗುತ್ತೆ. ಓಕೆ, ಮಾತನಾಡೋಣ ಮ್ಯಾಮ್. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ಮೇಡಮ್ ಇದ್ದಾರೆ, ಪ್ರಶ್ನೆ ಕೇಳಿ. ಮೇಡಮ್, ನಾವು ರಾಯಚೂರಿಂದ ಮಂಜುಳಾ ಅಂತ. ಮೇಡಮ್ ಹೇಳಿ. ಮೇಡಮ್, ನಮ್ಮ ಮಗಳಿಗೆ ಈಗ 9 ವರ್ಷ ಮೇಡಮ್. 9 ವರ್ಷ ಮೇಡಮ್ ನಮ್ಮ ಮಗಳಿಗೆ. ಅವಳಿಗೆ ಹುಟ್ಟಿದ 3 ದಿವಸಕ್ಕೆ ಫಿಟ್ ಬಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ ಮೇಡಮ್. ಅವಳಿಗೆ ತೋರಿಸಿದ್ವಿ, ಅದ ಅವಾಗ ಸ್ವಲ್ಪ ಕಡಿಮೆ ಅನ್ಸಿತ್ತು ಮೇಡಮ್, ಕಡಿಮೆ ಆಯ್ತು ಅಂತ ಅನ್ಕೊಂಡಿದ್ವಿ. 2.5 ವರ್ಷ ಆದ್ಮೇಲೆ ಅದು ಕಂಟಿನ್ಯೂ ಆಗಿ ನಮ್ಗೆ ಗೊತ್ತಾಗಿಲ್ಲ ಮೇಡಮ್. ನಮ್ಗೆ ಹಿಂಗೆ ಡಾಕ್ಟರ್ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ರಿ ಅಂತಂದಾಗ ನಾವು ಆಸ್ಪತ್ರೆಗೆ ಹೋಗಿ ತೋರಿಸಿದಾಗ ಇದು ಫಿಟ್ಸ್ ಇದೆ ಅಂದಾಗ ನಾವು ಬೆಂಗಳೂರಲ್ಲಿ ತೋರಿಸಿದ್ವಿ ಮೇಡಮ್. ಅವಾಗ MRI ಅದೆಲ್ಲ ಸ್ಕ್ಯಾನ್ ಮಾಡಿದ ಮೇಲೆ ಡ್ಯಾಮೇಜ್ ಆಗಿದೆ ಅದು ಇದಂತ ಹೇಳಿ ಎಲ್ಲ ಮಾಡಿದ್ರು ಮೇಡಮ್. ಹಾಗೆ ನಮ್ಮ ಮಗಳಿಗೆ ಈಗ ಬಿಡ್ಸು ಕಂಟಿನ್ಯೂ ಇದೆ. ಆಮೇಲೆ ಅವಳಿಗೆ ಅರಿವಿಲ್ಲ ಮೇಡಮ್, ಅವಳಿಗೆ ತಿಳುವಳಿಕೆ ಅನ್ನೋದಿಲ್ಲ ಮೇಡಮ್. ಆಯ್ತು, ಇದು ಖಂಡಿತ ಚಿಕಿತ್ಸೆ ಇದೆಯಮ್ಮ, ಆದ್ರೆ ದೀರ್ಘಾವಧಿ ಚಿಕಿತ್ಸೆ ಅವಶ್ಯಕತೆ ಇರುತ್ತೆ. ಮೊದಲು ಮೂರ್ಛೆ ಬರೋದನ್ನ ತಪ್ಪಿಸಬಹುದು, ನಂತರ ಬುದ್ಧಿ ಬೆಳವಣಿಗೆ ಆಗ್ಲಿಕ್ಕೂ ಕೂಡ ಚಿಕಿತ್ಸೆಯನ್ನ ಕೊಡಬಹುದು. ಒಂದ್ಸರಿ ನಿಮ್ಗೆ ಹತ್ರ ಆಗೋ ಯೋಗವನ ಬೆಟ್ಟಕ್ಕೆ ಭೇಟಿ ಮಾಡಿ. ಇದಕ್ಕೆ ಮೂಲ ಮಗುವಿಗೆ ತೀವ್ರ ಮಲಬದ್ಧತೆ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಮಗು ಮಲವಿಸರ್ಜನೆ ಮಾಡೋದು ತುಂಬಾ ಕಷ್ಟ ಆಗ್ತಿದೆ, ಅದನ್ನ ಕೂಡ ಗಮನಿಸಿ ನೀರಿನ ಸೇವನೆಯನ್ನ ಹೆಚ್ಚಾಗಿ ಮಾಡಿಸ್ತಾ ಬನ್ನಿ. ನೀರು ಕುಡಿಯೋದು ಕೂಡ ಕಡಿಮೆ ಇದೆ, ಮಗುವಿಗೆ ತಿಳುವಳಿಕೆ ಕೂಡ ಇರೋದಿಲ್ಲ, ಅದಕ್ಕೆ ಯಾವ್ದು ಬೇಕು ಏನ್ ಬೇಕು ಅನ್ನೋದನ್ನ ಕೂಡ ಅದು ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನ ನೀವು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದ ರೀತಿ ಪೋಷಣೆ ಬೇಕಾಗುತ್ತೆ. ಇವುಗಳೊಂದಿಗೆ ಚಿಕಿತ್ಸೆ ಪಡ್ಕೊಳ್ಳಿ, ಖಂಡಿತ ಹೊರಗೆ ಬರಬಹುದು ಈ ಸಮಸ್ಯೆಯಿಂದ. ಆದರೆ ದೀರ್ಘಾವಧಿ ಚಿಕಿತ್ಸೆ ಇದಕ್ಕೆ ಅವಶ್ಯಕತೆ ಇದೆ. ಧನ್ಯವಾದ. ಹತ್ತಿರದ ಯೋಗವನ್ನ ಬೆಟ್ಟಕ್ಕೆ ಹೋಗಿ ವೈದ್ಯರನ್ನ ಕಾಣಬಹುದು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕುಶಾಲನಗರದಿಂದ. ನನಗೆ ಭಾವನಾ ಅಂತ. ಮಾತನಾಡಿ ಮೇಡಮ್. ಇದ್ದಾರೆ ಮೇಡಮ್, ಇದು ನಮ್ಮ ಮಗು 7 ಮಂತ್ ಗೆ ಹುಟ್ಟಿದ್ದು. ಓಕೆ. ಈಗ 4 ಮಂತ್ ಆಗಿದೆ, ಸ್ವಲ್ಪ ವೇಟ್ ಬರ್ತಾ ಇಲ್ಲ. ಓಕೆ. ಖಂಡಿತಮ್ಮ, ಅದಕ್ಕೋಸ್ಕರನೇ ಚಿಕಿತ್ಸೆಗಳಿದೆ. ಈ ಬಾಲಗ್ರಹ ಚಿಕಿತ್ಸೆಯನ್ನು ಕೂಡ ನೀವು ಪಡ್ಕೊಳ್ಬಹುದು. ಜೊತೆಗೆ ಜೀರ್ಣಶಕ್ತಿ ಬರಲಿಕ್ಕೆ ಔಷಧಿಗಳನ್ನ ಕೊಡ್ತೀವಿ, ಮಗುವಿಗೆ ಡ್ರಾಪ್ಸ್ ಗಳನ್ನ ಕೊಟ್ಟಿರ್ತೀವಿ ಜೀರ್ಣಶಕ್ತಿಗೋಸ್ಕರ. ಜೊತೆಗೆ ಹೊಟ್ಟೆ ಶುದ್ಧೀಕರಣವನ್ನ ಮಗುವಿಗೆ ಕೂಡ ಮಾಡಬೇಕಾಗತ್ತೆ. ಹಾಗೆ ಹುಟ್ಟಿದ ಮಕ್ಕಳಿಂದ ನಾವು ದೇಹ ಶುದ್ಧಿ ಮಾಡಲಿಕ್ಕೆ ಹೇಳ್ಕೊಟ್ಟಿರ್ತೀವಿ. ಹಾಗಾಗಿ ನಾವು ಪ್ರತಿಯೊಂದು ಹಂತದಲ್ಲೂ ಗರ್ಭಿಣಿ ಚಿಕಿತ್ಸೆ, ಬಾಣಂತಿ ಚಿಕಿತ್ಸೆ, ಬಾಲಗ್ರಹ ಚಿಕಿತ್ಸೆ, ಈ ಮೂರು ಹಂತದ ಚಿಕಿತ್ಸೆಯನ್ನ ಪಡ್ಕೊಂಡ್ರೆ ತಾಯಿ ಮಗು ಇಬ್ರು ಆರೋಗ್ಯವಾಗಿರ್ಲಿಕ್ಕೆ ಸಹಾಯ ಆಗುತ್ತೆ. ಹೀಗೆ ನೀವು ಮಾಡಬೇಕಾಗಿರೋದು ಒಂದು 4 ರಿಂದ 5 ಹನಿ ಹರಳೆಣ್ಣೆಯನ್ನು ಎದೆ ಹಾಲಲ್ಲಿ ಮಸ್ತು ಮಗುವಿಗೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಸಿ ಹಾಲು ಕುಡಿಸಿ. ಇದರಿಂದ ಮಗುವಿನ ಹೊಟ್ಟೆ ಶುದ್ಧಿ ಆಗ್ತದೆ. ಆಗ ಮಗುವಿನ ಆಹಾರ, ನೀವೇನು ಹಾಲು ಕೊಡ್ತೀರೋ ಅದು ಮಗುವಿಗೆ ದೇಹಕ್ಕೆ ಸಲ್ಲಿಕ್ಕೆ ಅದು ಜೀರ್ಣ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ನಿಮ್ಮ ಆಹಾರ ಪದ್ಧತಿಯೂ ಕೂಡ ಮಗುವಿನ ದೃಷ್ಟಿಯಲ್ಲಿ ಮಗುವಿಗೆ ಶಕ್ತಿದಾಯಕವಾಗಿ ಸಿಗ್ಲಿಕ್ಕೆ ಯಾವೆಲ್ಲ ಆಹಾರಗಳನ್ನು ತಗೊಳ್ಬೇಕು ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಆಹಾರ ಸೇವನೆ ಮಾಡಿದ್ರೆ ಖಂಡಿತ ಮಗುವಿಗೆ ಕೂಡ ಈ ತೊಂದರೆಯಿಂದ ಹೊರಗೆ ಬರಬಹುದು. ಧನ್ಯವಾದ. ಸದ್ಯಕ್ಕೆ ಮನೆಯಲ್ಲಿ ಏನ್ ಮಾಡಬಹುದು ಅಂತ ಹೇಳಿ ತಿಳಿಸಿಕೊಟ್ಟಿದ್ದಾರೆ. ತದನಂತರವೂ ಸಮಸ್ಯೆ ತೀವ್ರವಾಗ್ತಾ ಇದೆ ಅಂತ ಹೇಳಿದ್ರೆ ನೀವು ಯೋಗವನ್ನ ಬೆಟ್ಟದ ಶಾಖೆಗೆ ಕರೆ ಮಾಡೋದ್ರ ಮುಖಾಂತರ ಔಷಧಿಗಳನ್ನ ತರಿಸಿಕೊಳ್ಬಹುದು. ಕೆಳಗಡೆ ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಕರೆ ಮಾಡಿ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ಬಹುದಾಗಿದೆ. ಮುಂದಿನ ಕರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಮಾತನಾಡಿ ಮೇಡಮ್. ಇದ್ದಾರೆ. ನಾನು ಗಾಯತ್ರಿ ಅಂತ ಮೇಡಮ್, ಮೈಸೂರಿಂದ ಮಾತಾಡ್ತಿರೋದು. ಸಮಸ್ಯೆ ತಿಳಿಸಿ ಮೇಡಮ್. ನನ್ಗೆ 4 ವರ್ಷದಿಂದ ಅದೇ 4 ವರ್ಷ ಸೀರಿಯಸ್ ಆಗಿ ಮೇಡಮ್, ಅದೇ ನೀರ್ ಗುಳ್ಳೆ ಅಂತ ಹೇಳ್ತಾರಲ್ಲ ಫೈಬ್ರೈಡ್ ಇದ್ದಂಗೆಡ್ಡೆಗಳು ಗುಳ್ಳೆ ಅಂತ ಅಂದ್ಬಿಟ್ಟು ಆತರ ಆಗಿತ್ತು. ಮಾಮೂಲಿ ನಮ್ಮ ಇದು ಸ್ನೇಹ ಡಾಕ್ಟರ್ ಅಂತಿದ್ದಾರೆ, ಅವ್ರಿಗೆ ತೋರಿಸ್ಬಿಟ್ಟು ಎಲ್ಲ ಸ್ಕ್ಯಾನಿಂಗ್ ಮಾಡಿ ರಿಪೋರ್ಟ್ ಏನು ತೊಂದ್ರೆ ಇಲ್ಲ ಅಂತೇಳಿ 3 ತಿಂಗಳು ಟ್ರೀಟ್ಮೆಂಟ್ ಕೊಟ್ರು ಮೇಡಮ್ ನನ್ಗೆ ಅವರು. ನಂದು ಸರಿ ಆಯ್ತು ಅಂತಂದ್ರೆ ಏನ್ ತೊಂದ್ರೆ ಇಲ್ಲ ಬಿಡಿ, ನಿಮ್ಗೆ ಅದು ಇವಾಗಿನ ಫುಡ್ ಇದ್ರ ಮೇಲೆ ನಿಮ್ಗೆ ಅದು ಸ್ಟಾಪ್ ಆಗಿದೆ.
ಅಂತ ಹೇಳಿದ್ರು. ಅವಾಗಿಂದ ಮೇಡಮ್ ನನಗೆ ನಾಲ್ಕು ವರ್ಷ ಆರು ತಿಂಗಳಿಗೊಂದ್ಸಲ ಆಗೋದು ಇಲ್ಲ ವರ್ಷಕ್ಕೊಂದ್ಸಲ ಆಗೋದು ಹಂಗಾಗ್ತಾ ಇತ್ತು. ಮತ್ ನಾನು ಏನೇ ಒಂದು ಯೋಗ ಮಾಡೋದಕ್ಕೂ ಏನಕ್ಕೂ ಹೋಗಲ್ಲ, ವೆಯ್ಟ್ ಗೇನ್ ಆಗುತ್ತೆ. ನಲವತ್ತೇಳು ಮೇಡಮ್. ಇವಾಗ ಏನಾಗುತ್ತೆ ತುಂಬಾ ಮೇಡಮ್ ನನಗೆ ಆರೋಗ್ಯನ ಸರಿ ಇರಲ್ಲ, ತುಂಬಾ ಕೈ ಕಾಲು ನೋವು ಬರೋದು. ಒಂದ್ ಯೋಗ ಮಾಡ್ಬೇಕು ಅಂದ್ರು ನನಗೆ ಇಮ್ಯುನಿಟಿ ಪವರ್ ತುಂಬಾ ಕಮ್ಮಿ ಮೇಡಮ್ ನನಗೆ. ಇದಕ್ಕೆ ಚಿಕಿತ್ಸೆ ಇದೆ, ಪ್ರಾಬ್ಲಮ್ ಇದೆ. ಓಕೆ, ಖಂಡಿತ ಮತ್ತಮ್ಮ ಎಲ್ಲ ಸಮಸ್ಯೆಗಳಿಗೂ ಚಿಕಿತ್ಸೆ ಇದೆ. ಆದ್ರೆ ನಿಮ್ಮ ಜೀವನ ಶೈಲಿಯನ್ನ ನೀವು ಬದಲಾಯಿಸಿಕೊಳ್ಬೇಕು, ಜೊತೆಗೆ ಋತು ನಿಂತ ದೋಷ ಅಂತ ಹೇಳಿ ನಾವು ಚಿಕಿತ್ಸೆಯನ್ನ ಕೊಡ್ತೀವಿ. ಯಾಕಂದ್ರೆ ನಾಲ್ಕೈದು ವರ್ಷ ಆಗೋಗಿದೆ ನಿಮ್ತು ಅಂದ್ಮೇಲೆ ಅದನ್ನ ಮತ್ತೆ ನಾವು ಆ ಒಂದು ಸಮಸ್ಯೆಯನ್ನ ಮತ್ತೆ ಮರುಕಳಿಸ್ಲಿಕ್ಕೆ ಆಗ್ಲಿ ಅಥವಾ ಮತ್ತೆ ಪೀರಿಯಡ್ಸ್ ಬರೋಕ್ಕಾಗ್ಲಿ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಋತು ನಿಂತ ದೋಷ, ಋತು ನಿಂತ ನಂತರ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕಲ್ಮಶಗಳನ್ನ ಶುದ್ಧಿಗೊಳಿಸ್ಲಿಕ್ಕೆ, ಆ ಒಂದು ಸಮಸ್ಯೆಯಿಂದ ಆಗಿರ್ತಕ್ಕಂಥ ಸೈಡ್ ಎಫೆಕ್ಟ್ ಅನ್ನ ತಗಿಲಿಕ್ಕೋಸ್ಕರ ಋತು ನಿಂತ ದೋಷ ಅಂತ ಹೇಳಿ ಚಿಕಿತ್ಸೆ ಕೊಡ್ತೀವಿ. ಈ ಚಿಕಿತ್ಸೆ ಜೊತೆಗೆ ನಿಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿಕೊಳ್ಬಹುದು. ಖಂಡಿತ ನಿಮ್ಮ ಹತ್ರ ಆಗ್ತಕ್ಕಂಥ ಯೋಗವನ ಬೆಟ್ಟಕ್ಕೆ ಭೇಟಿ ಮಾಡಿ ಉತ್ತಮ ಮಾಹಿತಿ, ಜೀವನ ಶೈಲಿ, ಆಹಾರ ಕ್ರಮಗಳನ್ನ ಬದಲಾಯಿಸಿಕೊಂಡು ಈ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಈ ಸಮಸ್ಯೆಯನ್ನ ನೀವು ಗುಣ ಮಾಡಿಕೊಳ್ಬಹುದು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ಸಮಸ್ಯೆ ತಿಳಿಸಿ ಮೇಡಮ್ ಇದ್ದಾರೆ. ಮೇಡಮ್, ನಾವು ಆನೇಕಲ್ಲಿಂದ ಮಾದಪ್ಪ ಅಂತ ಹೇಳಿ ಸರ್. ಮೇಡಮ್, ನಮ್ಗೆ 180 ಬಿ ಪಿ ಇದೆ, 180/120 110. ಅದಕ್ಕೆ ಟ್ರೀಟ್ಮೆಂಟ್ ಏನ್ ತಗೊಂತಾ ಇಲ್ಲ. ಅದಕ್ಕೆ ಏನಾನ ಬೆಳ್ಳುಳ್ಳಿ ಸ್ವಲ್ಪ ಈ ಬೀಟ್ರೂಟ್ ರಸ ಕುಡಿತೀವಿ, ಅದರಿಂದ ಏನಾದ್ರು ಕಮ್ಮಿ ಆಗುತ್ತಾ? ಅಷ್ಟ್ರಲ್ಲಿ ಸಾಕಾಗೋದಿಲ್ಲ, ಅದನ್ನ ನೀವು ಬೆಳ್ಳುಳ್ಳಿ ರಸ ತಗೊಳ್ಬಹುದು, ಹಾಲಲ್ಲಿ ಬೆಳ್ಳುಳ್ಳಿ ಬಳಸಬಹುದು, ಆಹಾರದಲ್ಲಿ ಬೆಳ್ಳುಳ್ಳಿ ಬಳಸಬಹುದು. ಆದ್ರೆ ಮುಖ್ಯವಾಗಿ ಮಾಡ್ಬೇಕಾಗಿರೋದು ಹೊಟ್ಟೆ ಶುದ್ಧಿ. ನಾಳೆಯಿಂದ, ಇವತ್ತು ಏನ್ ಹೇಳಿದಿರಾ ಇದನ್ನ ನಿಮ್ ಗಮನದಲ್ಲಿರಲಿ, ನಾಳೆಯಿಂದ 8 ದಿನಗಳ ಕಾಲ ಬಿಡದೆ ಹರಳೆಣ್ಣೆ ಸೇವನೆ ಮಾಡಿ. ಹರಳೆಣ್ಣೆ ಸೇವನೆ ಮಾಡಿದ ನಂತರ ದಿನಕ್ಕೆ 4-5 ಬಾರಿ ಲೂಸ್ ಮೋಷನ್ ಆಗೋ ರೀತಿನಲ್ಲಿ ಇರಬೇಕು. ಅದು ಸೇವನೆ ಮಾಡೋ ವಿಧಾನವನ್ನ ನೀವು ನಂತರ ಕರೆ ಮಾಡಿ ಕೇಳಬಹುದು. ಆ ಒಂದು ಕ್ರಿಯೆಯನ್ನ ಸರಿಯಾದ ರೀತಿಯಲ್ಲಿ ಪಾಲಿಸಿ, ನಂತರ ಆಹಾರವನ್ನ ಸಮಯಕ್ಕೆ ಸರಿಯಾಗಿ ತೆಗೆದುಕೊಂಡು ಆಹಾರದಲ್ಲಿ 80% 80% ತರಕಾರಿಗಳು, 20% ಧಾನ್ಯಗಳನ್ನ ಬಳಸಿ, ಪ್ರತಿ ಗಂಟೆಗೊಮ್ಮೆ ನೀರನ್ನ ಸೇವನೆ ಮಾಡಿ, 8 ಗಂಟೆಗಳ ನಿದ್ರೆ ಚೆನ್ನಾಗಿ ಮಾಡಿ, ಜೊತೆಗೆ ಅಜೀರ್ಣ ಪದಾರ್ಥ, ನಾನ್ ವೆಜ್ ಇರಬಹುದು, ಬೇಕರಿ ಐಟಮ್ಸ್, ಕಾಫಿ, ಟೀ ಈ ತರದ ಏನಾದ್ರೂ ಅಭ್ಯಾಸ ಇದ್ರೆ ಕಂಪ್ಲೀಟ್ ಆಗಿ ನಿಲ್ಲಿಸಿ, ಜೊತೆಗೆ ಬೆಳಗ್ಗೆ ಮತ್ತು ಸಂಜೆ ಸಾಧ್ಯವಾದ್ರೆ ವಾಕ್ ಮಾಡೋದು, ಪ್ರಾಣಾಯಾಮ ಮಾಡೋದು. ಇದನ್ನ 8 ದಿನ ಬಿಡದೆ ಮಾಡಿ, 8 ದಿನ ಬಿಟ್ಟು ನಿಮ್ಮ ಬಿಪಿಯನ್ನ ಚೆಕ್ ಮಾಡ್ಕೊಳ್ಳಿ. ನಂತರ ನನಗೆ ಈ ಕಾರ್ಯಕ್ರಮಕ್ಕೆ ತಾವು ಕರೆ ಮಾಡಬೇಕು, ಬಿಪಿ ಎಷ್ಟಿದೆ ಅಂತ ನನಗೆ ತಿಳಿಸಬೇಕು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಮ್ಮ ಬಾಲಗ್ರಹದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಯಾವ ರೀತಿಯಾದಂತಹ ಚಿಕಿತ್ಸೆ ಇದೆ, ಮತ್ತೆ ನಾವು ಅದನ್ನ ಗುರುತಿಸೋದು ಹೇಗೆ, ಯಾವ ತಪ್ಪಿಂದ ಈ ಸಮಸ್ಯೆ ಉಂಟಾಗುತ್ತೆ? ಖಂಡಿತ, ಮೊದಲು ತಪ್ಪು ತಾಯಿಯಿಂದ ಆಗ್ತದೆ. ತಾಯಿ ಗರ್ಭವತಿ ಇರುವಾಗ ತನ್ನ ಆರೋಗ್ಯದ ಕಡೆ ತನ್ನ ಗಮನ ವಹಿಸಲಿಲ್ಲ ಅಂತ ಹೇಳಿದ್ರೆ, ತಾಯಿ ಮಾನಸಿಕವಾಗಿ ಕುಂಠಿತಗೊಂಡಿದ್ರೆ, ಅಂದ್ರೆ ಮಾನಸಿಕ ಸಮಸ್ಯೆಗಳಲ್ಲಿ ಒಳಗಾಗಿದ್ರೆ, ಯೋಚನೆ ಮಾಡೋದು, ನಿದ್ರೆಗೆಡೋದು, ಕೋಪ ಮಾಡಿಕೊಳ್ಳೋದು, ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಅಳತಾ ಕೂರೋದು, ಈ ಒಂದು ಮಾನಸಿಕ ಯೋಚನೆ. ದೈಹಿಕ ಅಂದ್ರೆ ಅಪೌಷ್ಟಿಕತೆ, ಆಹಾರಗಳ ಸರಿಯಾಗಿ ಸೇವನೆ ಮಾಡದೆ ಇರ್ತಕ್ಕಂಥದ್ದು, ಮತ್ತೆ ಒಂದು ಗರ್ಭಿಣಿ ಅವಸ್ಥೆಯಲ್ಲಿ ವಾಕರಿಕೆ, ವಾಂತಿ ಅಂತ ಊಟ ಬಿಟ್ಬಿಡೋದು, ಖಾರ ಮಸಾಲೆಗಳನ್ನ ಹೆಚ್ಚಾಗಿ ಸೇವನೆ ಮಾಡೋದು, ನೀರು ಕಡಿಮೆ ಕುಡಿಯೋದು, ಇವೆಲ್ಲ ತಪ್ಪುಗಳು ದೈಹಿಕವಾಗಿ ಕಾಡುತ್ತೆ. ತಾಯಿಯ ದೈಹಿಕ ಸಮಸ್ಯೆ ಮಗುವಿನ ದೈಹಿಕ ಆರೋಗ್ಯವನ್ನ ಹಾಳು ಮಾಡುತ್ತೆ, ತಾಯಿಯ ಮಾನಸಿಕ ಸಮಸ್ಯೆ ಮಗುವಿನ ಮಾನಸಿಕ ಆರೋಗ್ಯವನ್ನ ಹಾಳು ಮಾಡುತ್ತೆ. ಈ ಒಂದು ತಪ್ಪು ಮಗು ಹುಟ್ಟುತ್ತಾನೆ, ಅದಕ್ಕೆ ತೊಂದರೆ ಆಗ್ಲಿಕ್ಕೆ ಶುರುವಾಗುತ್ತೆ. ನಂತರ ಬಾಣಂತಿಯಲ್ಲಿ ತನ್ನ ಕೇರಿಂಗ್ ಸರಿಯಾಗಿಲ್ಲ ಅಂದ್ರೆ, ಬಾಣಂತಿಯಲ್ಲಿ ಹೇಗೆಲ್ಲ ಒಂದು ಪಥ್ಯ ಇರಬೇಕು, ಆಹಾರಗಳು ತಗೊಳ್ಬೇಕು, ಯಾವ ಆಹಾರ ಹೇಗೆ ತಗೊಳ್ಬೇಕು, ಇವುಗಳನ್ನು ಬಾಣಂತಿಯಲ್ಲೂ ನಾವು ಪಾಲಿಸಲಿಲ್ಲ ಅಂದ್ರೆ, ಮಗುವಿಗೆ ಸಲ್ತಕ್ಕಂತ ಹಾಲೇನಿದೆ ಅದರಿಂದ ಕೂಡ ಮಗುವಿಗೆ ಒಂದು ಅಪೌಷ್ಟಿಕತೆ ಅನ್ನೋದು ಕಾಡ್ತಾ ಹೋಗುತ್ತೆ. ಇವೆಲ್ಲಾ ಕಾರಣಗಳು ಮಗುವಲ್ಲಿ ಸಮಸ್ಯೆ ಆಗ್ತದೆ. ಜೊತೆಗೆ ಮಗುವಿಗೆ ತೀವ್ರ ಮಲಬದ್ಧತೆ ಇದ್ರೂ ಕೂಡ ಈ ರೀತಿ ತೊಂದರೆಗಳು ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಚಿಕಿತ್ಸೆಯಲ್ಲಿ ನಾವು ಮಾಡೋದು ಬಾಣಂತಿ ಚಿಕಿತ್ಸೆ ಕೊಡ್ತೀವಿ, ಜೊತೆಗೆ ಬಾಲಗ್ರಹ ಚಿಕಿತ್ಸೆ ಎರಡನ್ನೂ ಕೊಟ್ಟಿರ್ತೀವಿ. ತಾಯಿ ಮಗುವಿನ ಆರೋಗ್ಯಕ್ಕೋಸ್ಕರ ಇಬ್ಬರ ಹೊಟ್ಟೆ ಶುದ್ಧಿಗೂ ನಾವು ಚಿಕಿತ್ಸೆಯನ್ನ ಕೊಡ್ತೀವಿ, ತಾಯಿಗೂ ಕೊಡ್ತೀವಿ, ಮಗುವಿಗೂ ಕೊಡ್ತೀವಿ. ಇಬ್ಬರು ದೇಹ ಶುದ್ಧಿ ಆಗೋದ್ರಿಂದ ಸಾಕಷ್ಟು ಸಮಸ್ಯೆಗಳಿಂದ ಹೊರಗೆ ಬರಬಹುದು. ಜೊತೆಗೆ ಮಗುವಿಗೆ ಜೀರ್ಣಶಕ್ತಿ ಹೆಚ್ಚಿಸಲಿಕ್ಕೆ ಹಾಗೂ ದೈಹಿಕ ಶಕ್ತಿ, ಇಮ್ಯುನಿಟಿ ಪವರ್, ಮತ್ತು ದೇಹದಲ್ಲಿ ಯಾವುದೇ ರೀತಿಯ ರೋಗ ಲಕ್ಷಣಗಳು ಕಾಡದೇ ಇರೋ ರೀತಿ, ಜೊತೆಗೆ ಮೆದುಳು ವರ್ಧಕವನ್ನ ಕೊಟ್ಟಿರ್ತೀವಿ. ಮಾನಸಿಕವಾಗಿ ಕೋಪ, ಅಳೋದು, ರಗಳೆ ಮಾಡೋದು ಇವ್ಯಾವುದೂ ಇರಬಾರ್ದಂತ. ಸಾಮಾನ್ಯ ಮಗು ಕೋಪ ಮಾಡ್ಕೊಳ್ಳುತ್ತೆ, ಹಠ ಮಾಡುತ್ತೆ,
ಮತ್ತೆ ರಚ್ಚೆ ಮಾಡುತ್ತೆ ಅಂದ್ರೆ ಅದು ದೈಹಿಕ ಸಮಸ್ಯೆ ಕೂಡ ಕಾರಣ ಆಗಿರುತ್ತೆ. ಯಾಕಂದ್ರೆ ಮಕ್ಕಳಿಗೆ ಅದನ್ನ ಹೇಳಲಿಕ್ಕೆ ಬರೋದಿಲ್ಲ, ನನಗೇನಾಗ್ತಿದೆ ಅಂತ ಹೇಳಕ್ಕಾಗಲ್ಲ, ಅದನ್ನ ಹೇಳೋದು ಅಳುವಿನ ರೂಪದಲ್ಲೇ ಹೇಳಬೇಕಾಗತ್ತೆ. ಹಾಗಾಗಿ ದೈಹಿಕ ಆರೋಗ್ಯ ಕಾಪಾಡಿದ್ರೆ ಮಾನಸಿಕವಾಗಿ ಮಗು ಆಟ ಆಡ್ಕೊಂಡಿರಬಹುದು. ಹಾಗಾಗಿ ನಮ್ಮ ಯೋಗವನ ಬೆಟ್ಟದ ಗರ್ಭಿಣಿ ಚಿಕಿತ್ಸೆ, ಬಾಣಂತಿ ಚಿಕಿತ್ಸೆ, ಬಾಲಗ್ರಹ ಚಿಕಿತ್ಸೆ, ಈ ಮೂರು ಹಂತದ ಚಿಕಿತ್ಸೆಯನ್ನ ಪಡ್ಕೊಂಡ್ರೆ ಮಗು ಬುದ್ಧಿವಂತ ಮಗು ಆಗುತ್ತೆ, ಆರೋಗ್ಯ ಮಗು ಆಗುತ್ತೆ, ಸುಂದರವಾದ ಮಗು ಆಗುತ್ತೆ. ಯಾವುದೇ ಕಾರಣಕ್ಕೂ ಹಠ ಮಾಡಲ್ಲ, ಅಳೋಲ್ಲ, ರಚ್ಚೆ ಮಾಡಲ್ಲ, ಮನೆಯಲ್ಲಿ ಮಗು ಇದೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಆನಂದವಾಗಿ ಆಟ ಆಡ್ಕೊಂಡಿರುವಂತ ಮಕ್ಕಳನ್ನ ನಾವು ಪಡ್ಕೊಳ್ಬಹುದು. ಖಂಡಿತ, ಬಾಲಗ್ರಹದ ಬಗ್ಗೆ ಸೂಕ್ಷ್ಮ ವಿಚಾರವನ್ನ ತುಂಬಾ ಸರಾಗವಾಗಿ ಇದನ್ನ ಅರ್ಥ ಮಾಡಿಸಿದ್ರೆ ಎಲ್ರಿಗೂ ಕೂಡ ಧನ್ಯವಾದ. ಧನ್ಯವಾದ. ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.